ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಹಳೆಯೋಗ ಕ್ಷೇತ್ರದಿಂದ ಚಿನ್ನಿಕಟ್ಟಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಲಲಿತಾ ವೈಪ ಚಂದ್ರಶೇಖರ್ ಇವರಿಗೆ ಗ್ರಾಮ ಸರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಿದ್ದೇವೆ. ಸ್ವಾಗತ ಸ್ವಾಗತ ಸ್ವಾಗತ. ನಮ್ಮ ನೀವು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ? ನಾವು ಮನೆ ಕೆಲಸ ಮಾಡ್ಕೊಂತಿದ್ವಿ, ಸಂಘಗಳಿಗೆಲ್ಲ ಹೋಗ್ತಿದ್ವಿ, ಸಂಘ ಮಾಡ್ತಿದ್ವಿ, ಉಳಿತಾಯ ಯೋಜನೆ. ಉಳಿತಾಯ ಯೋಜನೆ ಯಾವ ಸಂಘ? ಸ್ತ್ರೀ ಶಕ್ತಿ ದುರ್ಗಮ್ಮ ಮಹಿಳಾ ಸಂಘ ಅಲ್ಲಿದ್ವಿ. ಮತ್ತೆ ಈಗೊಂದು ಗ್ರಾಮೀಣ ಕೂಟ ಮಹಿಳಾ ಸಂಘ ಮಾಡಿದ್ದೀವಿ. ಎರಡ್ ಸಂಘದಲ್ಲಿ ಹೌದು ಸಂಘ ಸರ್ತಲಿದ್ರಿ, ಮನೆ ಕೆಲಸ ಮಾಡ್ಕೊತಿದ್ರಿ ಅಲ್ವಾ? ಜಮೀನ್ ಕೆಲಸಕ್ಕೂ ನಿಮ್ ಜಮೀನಿಗೆ ಒಟ್ಟು ಒತ್ತಾರೆ ಈ ತರ ಆಗಿದ್ರಿ ಅನ್ನೋ ಮಾತು ಹೇಳ್ತೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಅರಿ ತಾವು ನೀವು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳು ನಿಮ್ಮ ಜೊತೆಗೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಒಡನಾಟದಲ್ಲಿ ಚೆನ್ನಾಗಿದ್ರು ಸರ್, ಮಾತಾಡ್ತಿದ್ರು. ಮೊದ್ಲು ಹೆಂಗ್ ಮಾತಾಡ್ತಾರ ಈಗ್ಲೂ ಅದೇ ತರನೇ ಮಾತಾಡ್ತಾರೆ. ನೀವು ಸಂಘ ಸಂಘಟನೆ ಮಾಡಿ ಸಂಸ್ಥೆಯಲ್ಲಿ ಅಥವಾ ಇದು ಸ್ವಸಹಾಯ ಸಂಘಗಳಲ್ಲಿ ಇದ್ದು ಜನಗಳು ನಿಮಗೆ ಬೆರೆತಿದ್ರಲ್ವಾ, ಪರಿಚಯ ಇದ್ರಿ, ಒಡನಾಟದಲ್ಲಿದ್ರಿ, ಪ್ರೀತಿ ಸ್ವಸ್ಥಲ್ಲಿ ಕೆಲಸಿದ್ರ ಅನ್ನೋ ಮಾತು ತಾವೇ ಹೇಳಿಕೆ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ಗ್ರಾಮ ಪಂಚಾಯತಿಗೆ ಯಾಕೆ ಆಗಿ ಬಂದ್ರಿ? ಜನ ನಮ್ಮ ಊರನ್ನು ಅಭಿವೃದ್ಧಿಗೊಳಿಸಬೇಕು ಎಂದು, ಜನರಿಗೆ ಒಳ್ಳೇದ್ ಮಾಡ್ಬೇಕಂತ. ಆಮೇಲೆ ಬಡವರು ಈಗ ಹಿಂದುಳಿದ ವರ್ಗದವರು ಹಿಂದುಳಿತಿದ್ದಾರೆ, ಅವರೆಲ್ಲ ಮುಂದ್ ಬರ್ಲಿ, ಅವ್ರಿಗೊಂದು ಒಳ್ಳೆಯದೊಂದು ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದಕ್ಕೆ ಗ್ರಾಮ ಪಂಚಾಯತಿಗೆ ಬಂದ್ವಿ. ಅದೇ ರೀತಿ ಈಗ ಒಂದ್ ಸ್ವಲ್ಪ ಕೆಲ್ಸನು ಮಾಡ್ತಿದೇವಿ, ಇದು ಪೈಪ್ ಲೈನಿನ ಕೆಲ್ಸ, ಆಮೇಲೆ ಕೆರೆ ಹೋಳೆತ್ಸೋದು ಕೆಲ್ಸ ಅವನ್ನೆಲ್ಲ ಮಾಡ್ತಿದ್ದೇವೆ ಸರ್. ಇನ್ನು ಹೆಚ್ಚಿನದು ಏನಾರ ಹಾಕೊಟ್ರೆ ನಾವು ಮಾಡ್ತೀವಿ, ಊರನ್ನು ಅಭಿವೃದ್ಧಿ. ತುಂಬಾ ಧನ್ಯವಾದಗಳು, ಒಳ್ಳೆಯ ಅಭಿಪ್ರಾಯಗಳು ತಮ್ಮಲ್ಲಿದ್ದಾವೆ. ನಾವು ಒಳ್ಳೆ ಕೆಲಸ ಸೇವೆ ಮಾಡಬೇಕಂತ ಹೇಳ್ತೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ಇವತ್ತು ನೀವು ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ದೀರಿ? ಅದೇ ಸರ್, ಈಗ ಪೈಪ್ ಲೈನ್ ಮಾಡಿಸಿದೆ ಸರ್, ಹೋಳೆತ್ತಿದೆ ಸರ್, ಮತ್ತೆ ರೋಡ್ ತೆಗೆದಿದ್ದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೇವೆ ಸರ್. ಆಮೇಲೆ ವಾಟರ್ ನೀರಿಂದು ಅದೊಂದು ಮಾಡ್ತಾ ಅದ ಪುಡಿಯಲ್ಲಿ. ಒಳ್ಳೇದು ಮೇಡಮ್. ಆಗಿದ್ದು ಇನ್ನು 4 ವರ್ಷದ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಬಾಕಿ ಇದೆ ಪೂರೈಸ? ಚರಂಡಿ ಮಾಡೋದೈತೆ ಸರ್, ಕಾಂಕ್ರೀಟ್ ರೋಡ್ ಮಾಡಿಸೋದೈತೆ ಸರ್. ರೋಡ್ ಸರಿ ಇಲ್ಲ ನಮ್ಮೂರಲ್ಲಿ, ಅವೆಲ್ಲ ಮಾಡಿಸೋದ. ಇನ್ನು ಕೆಲಸ ಕಾರ್ಯಗಳು ತುಂಬಾನೇ ಇದಾವೆ. ಜನಗಳಿಗೆ ಇನ್ನು ಮುಟ್ಟತಕ್ಕಂತ ಕಾರ್ಯಗಳು ಬಹಳ ಇದಾವೆ ಅನ್ನೋ ಮಾತು ಹೇಳ್ತೀರಿ. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ನಿಮಗೆ ಸರ್ಕಾರ ಕೊಡ್ತಕ್ಕಂತ ಅನುದಾನಗಳು ಕೆಲಸ ಪೂರೈಸಿಕೆ ಸಾಕಾಗುತ್ತ ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಸರ್, ಈ ಕೇರಳದಲ್ಲಿ ಮಾಡಿರೋದು ಒಂದ್ ಎಲ್ಲರಿಗೂ ಅನುಕೂಲವಾದಂತದ್ದು, ಅದೇ ತರ ಇಲ್ಲಿ ಈ ಕಡೆ ಮಾಡ್ಬೇಕು, ಎಲ್ಲರಿಗೂ ಸೌಲಭ್ಯನೂ ಚೆನ್ನಾಗಿರ್ತದೆ. ಈಗ ಒಂದೊಂದ್ಸರಿ ನಮ್ಗೆ ಬಸ್ಸಿಗೆ ದುಡ್ಡಿರಲ್ಲ ಸರ್ ಹೋಗಕ್ಕೆ, ಆದ್ರೂ ಬಿಡಂಗಿಲ್ಲ, ಹೋಗ್ಲೇಬೇಕು ಸರ್. ಈಗ ಕೇರಳದಲ್ಲಿ ಮಾಡಿರೋ ಲಕ್ಷಗಳು ಬೇಕು ಸರ್, ಊರಿಗೆ ಮಾಡ್ತಾ ಬೇಕು ಸರ್. ನಮ್ಗೆ ಒಂದು ಉತ್ತಮ ರೀತಿಯಲ್ಲಿ ಜೀವಿಸಬೇಕು ಅಂತ ಅದಕ್ಕೂ ಕೂಡ ಅವಶ್ಯಕತೆ ಇದೆ ಅನ್ನೋ ಮಾತು ತಾವು ಹೇಳ್ತಿದ್ವಿ. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ಈ ಗೌರವದ ಬಗ್ಗೆ ಏನೇನು ಇಷ್ಟಪಡ್ತೀರಿ? ಸಾಕ ಅಥವಾ ಬದಲಾವಣೆ ಆಗ್ಬೇಕು ಅನ್ನೋ ಮಾತು ಹೇಳ್ತೀವಿ. ಬದಲಾವಣೆ ಆಗ್ಬೇಕು ಸರ್. ಬದಲಾವಣೆ ಆಗ್ಬೇಕಲ್ವಾ? ಬದಲಾವಣೆ ಆದ್ರೆ ಒಂದು ಹೆಚ್ಚಿಗೆ ಗೌರವನ ಕೊಟ್ರೆ ಒಂದು ಜನಗಳಿಗೆ ಓಡಾಡಿ ಗ್ರಾಮಪತಿ ಒಳ್ಳೆ ಸೇವೆಗಳು ಮಾಡಕ್ಕೆ ನಿಮ್ಗೂ ಒಂದು ಮನಸ್ಸು ಹೋಗ್ತೈತಲ್ವಾ? ಪರವಾಗಿಲ್ಲ. ಈ ಕೇರಳ ಮಾದರಿ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ಯಾವ ತರನಾಗಿ ಕೆಲಸ ಕಾರ್ಯಗಳು ಮಾಡ್ಬೋದು ಅಂತ ಹೇಳ್ತೀರಿ? ಕೆಲಸ ಮಾಡ್ತು ಉತ್ತಮವಾಗಿ ಸೇವೆ ಮಾಡ್ಬೇಕು ಸರ್. ಮಾಡ್ಬೋದಲ್ವಾ? ಅದಕ್ಕೆ ದುಡ್ಡು ಹೌದು. ಈಗ ಕೇರಳ ಮಾದರಿ ಏನಾಗ್ತಕ್ಕಂತ ಅನುದಾನ ಕೊಟ್ಟರೆ ಮಾಡಿಸ್ಬೋದು. ಗೌರವದನ್ನು ಉತ್ತಮ ರೀತಿಯಲ್ಲಿ ಕೊಟ್ರೆ, ಅಲ್ಲಿಯ ಸವಲತ್ತುಗಳು ನಿಮ್ ಕೊಟ್ರೆ, ಸರ್ಕಾರ ನಿಮ್ ಏನ್ ಮಾಡ್ತಿತ್ತು ಅಂದ್ರೆ ಒಳ್ಳೆ ಗುಸ್ಸಿದಂಗ ಆಗುತ್ತೆ, ಹುಮ್ಮಸ್ಸು ಬರುತ್ತೆ. ಸಕಾಲದಲ್ಲಿ ನೀವು ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ
ಸರ್ಕಾರದ ಸವಲತ್ತು ಜನಗಳಿಗೆ ನೇರವಾಗಿ ನೀವು ಮುಡಿಸಕ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನೋ ಮಾತು ಕೂಡ ತಾವು ಹೇಳ್ತೀರಿ. ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ಇವತ್ತು ಗ್ರಾಮ ಪಂಚಾಯತ್ ಇವತ್ತು ನಮ್ಮ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನ ಒಂದೆಡೆ ಕೂಡಿಸಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕೆಲವು ಸಮಾವೇಶಗಳಲ್ಲಿ ಮಾಡಿ ಸರ್ಕಾರಕ್ಕೆ ಈ ತರ ಮನವಿ ಮುಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಗ್ರಾಮ ಸ್ವರ ಸಾಮಾಜಿಕ ಸೇವೆ ಮಾಡ್ತೀವಿ. ಈ ಒಂದು ಸಂಸ್ಥೆಗೆ ನೀವು ಏನು ಹಾಕಿ ಇಷ್ಟಪಡ್ತೀರಿ? ಯಾವ ತರ ನಮಗೆ ಸಹಕಾರ ಯಾವ ತರ ಕೊಡ್ತೀರಿ? ಕಾರ್ಯಕ್ರಮಕ್ಕೆ ಬರ್ತೀರಾ? ಸಕಾಲದಲ್ಲಿ ಬರ್ತೀರಾ? ಒಟ್ಟು ನಮ್ಮ ಒಂದು ಸಂಸ್ಥೆ ಮುಖಾಂತರ ಕಾರ್ಯಕ್ರಮ ಇದ್ದಾಗ ನೀವು ಅಲ್ಲಿಗೆ ನಮ್ಮ ಸ್ಥಾನಕ್ಕೆ ಬರ್ತೀರಿ, ಸಂಸ್ಥೆ ಬರ್ತೀರಿ, ಇಲ್ಲಿಗೆ ಪಾಲ್ಗೊಳ್ತೀರಿ ಅಲ್ವಾ? ಸಹಕಾರ ಕೊಡ್ತೀರಿ ಅನ್ನೋ ಮಾತು ಹೇಳ್ತೀರಲ್ವಾ? ತುಂಬಾ ಧನ್ಯವಾದಗಳು. ಮೇಡಮ್ ಆಗಿದ್ಮೇಲೆ ಇವತ್ತು ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ವಾಸ್ತವ ನೋಡಿ 10 ನಿಮಿಷಗಳ ಸಂದರ್ಶನ ಮಾಡಿ ನಿಮಗೆ ಒಂದು ಅಭಿನಂದನ ಪತ್ರ ಕೊಟ್ಟು ಇದನ್ನ ಅಂತರ್ಜಾಲದ ಮುಖಾಂತರವಾಗಿ ಇಂಟರ್ನೆಟ್ ಅಲ್ಲಿ ಕರ್ನಾಟಕದಲ್ಲಿ ಪರಿಚಯ ಮಾಡಿಸ್ತದೆ. ಈ ಒಂದು ಸಂಸ್ಥೆಗಳು ಏನನ್ನು ಸಿಗುತ್ತೆ ಇದ್ರ ಬಗ್ಗೆ ನೀವು ಇದು ಬೇಕು ಅಂತೀರೋ ಬ್ಯಾಡ್ ಅಂತೀರಿ? ಒಳ್ಳೇದು ಅಂತೀರೋ? ಒಂದು ಒಳ್ಳೇದಿದೆ ಈ ತರ ಮಾಡಿದಾಗ, ಯಾಕಂದ್ರೆ ಇವತ್ತು ಕೇಳ ಮಾದರಿ ಏನಿದೆ ಈ ತರ ಬಂದಾಗ ಇದ್ರ ಮುಖಾಂತರ ಸಹಿಬಿಟ್ರೆ ಇವತ್ತು ಸರ್ಕಾರಕ್ಕೆ ನಮ್ಗೆ ನೇರವಾದ ಕೂಗು ನಮ್ಗೆ ಕೇಳ್ತಾ ಇಲ್ಲಲ್ವಾ? ನಮಗೆ ಆಧಾರವಾಗಿ ಇಂತ ಒಂದು ಸಂಘಟನೆ ಇದ್ದಾಗ ಇದನ್ನ ಬದಲಾವಣೆ ಮಾಡಬಹುದು ಅಲ್ವಾ? ನೀವು ಒಂದು ಭದ್ರವಾಗಿ ಕೆಳ ಹಂತದ ರಾಜಕೀಯ ಪ್ರತಿನಿಧಿ ಹೇಳ್ಕೊಳಕ್ ಒಂದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲಿಯವರೆಗೆ ತಮ್ಮ ಅತ್ಯಮೂಲವಾದ ಸಮಯ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ತಮಗೆ ಅಭಿನಂದನೆ ಕೂಡ ಹೇಳುತ್ತೆ. ತಮಗೆ ಇಲ್ಲಿ 1 ವರ್ಷ ಅವಧಿಗಾಗಲೇ ಕಳೆದಿದ್ದೀರಿ, ಇನ್ನು 4 ವರ್ಷದ ಅವಧಿಯಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಸರ್ಕಾರ ಸವಲತ್ತು ಇರುವ ಸವಲತ್ತುಗಳನ್ನೇ ಜನರಿಗೆ ನೇರವಾಗಿ ಮುಟ್ಟಿಸಿ ಉತ್ತಮ ಸೇವೆ ಮಾಡಿದೆ ಅಂತ ನಾವು ಹಾರೈಸುತ್ತಾ ತಮಗೆ ಅಭಿನಂದನಾ ಪತ್ರ ಕೊಡುವುದರ ಮುಖಾಂತರ ತಮಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀವಿ.